हेलो स्टूडेंट्स वेलकम टू आर्यज केमिस्ट्री सो इवत्तु ई वंदु वीडियोदल्लि नानु निमगे हेळोदक्के होरटिरोदु लांग टर्म नीट माडबेका बेडवा माडिद्रे अदन्न माडोदक्के नम्मल्लि एनु अर्हतेगळु इरबेकु याव याव सवालिगे नावु सज्जागबेकु इदर जोतेगे निमगे अफोर्डेबल प्राइस अल्लि नम्म हंचिन मनि क्लासेस अल्लि नीडुवंत नीट कोचिंग बग्गेनू कूड संपूर्ण माहितियन्न कोड्ता इदीनि ಮೊದಲನೇದಾಗಿ ಈ ಒಂದು ವಿಡಿಯೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಯಾರ್ಯಾರು ಈ ವರ್ಷ ನೀಟ್ ಎಕ್ಸಾಮಿನೇಷನ್ ಅನ್ನು ಬರೆದು ಆಫ್ಟರ್ ಸೀಯಿಂಗ್ ದ ಕೀ ಆನ್ಸರ್ಸ್ ಆಫ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಡಿಸೈಡೆಡ್ ದ್ಯಾಟ್ ನನ್ನ ಮಾರ್ಕ್ಸ್ ರೇಂಜ್ ಏನಿದೆ ಅದು 200-300 ಇರ್ತದೆ ಅಥವಾ 300-400 ಇರ್ತದೆ ಸೊ ಈ ಒಂದು ರೇಂಜಲ್ಲಿ ನನಗೆ ಯಾವುದೇ ಸೀಟ್ ಸಿಗೋದಕ್ಕೆ ರೆಡಿ ಇಲ್ಲ ಐ ಆಮ್ ರೆಡಿ ಟು ಗೋ ಟು ಲಾಂಗ್ ಟರ್ಮ್ ಅನ್ನೋರಿಗೆ ಎರಡನೇದಾಗಿ ಈ ಒಂದು ವಿಡಿಯೋ ಅಂಥವರಿಗೂ ಕೂಡ ಅಪ್ಲೈ ಆಗುತ್ತೆ ಯಾರಿಗೆ ಅಂತಂದರೆ ಯಾರು ಒಳ್ಳೆಯ ರಿಸಲ್ಟ್ ಬರಬಹುದು 500, 520, 530 ಅಥವಾ 490, 480 ರೇಂಜಲ್ಲಿ ಸೊ ನಾನು ಕೌನ್ಸಿಲಿಂಗ್ಗೋಸ್ಕರನೂ ಟ್ರೈ ಮಾಡ್ತೀನಿ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗಲಿಲ್ಲ ಸೀಟ್ ಸಿಗಲಿಲ್ಲ ಅಂದ್ರೇನು ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಯಾಕಂದರೆ ಗೌರ್ಮೆಂಟ್ ಸೀಟ್ ಸಿಗದೆ ಪ್ರೈವೇಟ್ ಸೀಟ್ ಆದರೆ ನಿಮ್ಮ ಅಪ್ಪ ಅಮ್ಮನ ಟೆನ್ಷನ್ ಜಾಸ್ತಿ ಮಾಡ್ತೀರಿ ಅಂದರೆ ಅವರು ಜಾಸ್ತಿ ದುಡ್ಡನ್ನು ಕೊಟ್ಟು ನಿಮಗೆ ಕಲಿಸ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ನಾನು ಗೌರ್ಮೆಂಟ್ ಸೀಟೇ ತೊಗೋಬೇಕು ಅಂತ ಇರ್ತದೆ ಸೊ ಅದು ಸಿಕ್ತದೋ ಬಿಡ್ತದೋ ಅನ್ನೋದು ಈಗ ಡೌಟ್ ಇರ್ತದೆ ನಿಮಗೆ ಸೊ ಅಂತಹ ವಿದ್ಯಾರ್ಥಿಗಳು ಕೂಡ ಲಾಂಗ್ ಟರ್ಮ್ ಮಾಡಬೇಕು ಅಂಥೇಳಿ ಆಸೆ ಪಟ್ಟಿರ್ತೀರಿ ಹಾಗಾದರೆ ಲಾಂಗ್ ಟರ್ಮ್ ಮಾಡಬೇಕಾ ಬೇಡವಾ ನನ್ನ ಅನಿಸಿಕೆಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮಾಡಬೇಕು ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು ಸೊ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋವನ್ನು ತೋರಿಸಿ ಯಾಕಂತಂದರೆ ನನ್ನ ಒಂದಷ್ಟು ಅಭಿಪ್ರಾಯಗಳು ಅವರಿಗೂ ಅರ್ಥ ಆಗಬಹುದು ನಿಮಗೂ ಅರ್ಥ ಆಗಬಹುದು ಅದಕ್ಕೆ ಈಗ ಲಾಂಗ್ ಟರ್ಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಹಾಗಾದರೆ ನನ್ನ ಒಂದು ಆಟಿಟ್ಯೂಡ್ ಹೇಗಿರಬೇಕು ನನ್ನ ಒಂದು ಬಿಹೇವಿಯರ್ ಏನಿರಬೇಕು ಅದನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ ಸೊ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಲಾಸ್ಟ್ ಇಯರ್ ಮೋರ್ ದ್ಯಾನ್ 250 ಸ್ಟೂಡೆಂಟ್ಸ್ ಹ್ಯಾವ್ ಎನ್ರೋಲ್ಡ್ ಆದರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸಿ ಒಂದು ಎಫರ್ಟ್ಸ್ ಹಾಕಿ ಸೋಲೋದು ಸಿ ನಾನು ಸೋಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಐ ಆಮ್ ರೆಡಿ ಟು ಪುಟ್ ಮೈ ಎಫರ್ಟ್ಸ್ ನೀವು ನಿಮ್ಮ ಎಫರ್ಟ್ಸನ್ನು ಹಾಕಿದ ಮೇಲೆ ಡೆಡಿಕೇಶನ್ ಕಮಿಟ್ಮೆಂಟನ್ನು ಹಾಕಿದ ಮೇಲೆ ಆ ಒಂದು ಕೆಲಸ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಒಂದು ಖುಷಿ ಇರ್ತದೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೀನಿ ಬಟ್ ಆ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ ಅಂದರೆ ಸೊ ಬಹಳ ಖುಷಿಯಿಂದ ಹೀಗೆ ನನ್ನ ಆರ್ ಎಚ್ ಕೆಮಿಸ್ಟ್ರಿ ಚಾನಲ್ನ ವಿಡಿಯೋ ನೋಡಿಕೊಂಡು ಬಂದಿದ್ದ ಬಹಳ ಎಂಥ್ಯೂಸಿಯಾಸಮ್ ಇತ್ತು ಬಹಳ ಉತ್ಸಾಹ ಇತ್ತು ಬಂದ 2 ತಿಂಗಳಾಯಿತು ಪ್ರತಿಯೊಂದು ಟೆಸ್ಟಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ರ್ಯಾಂಕಲ್ಲಿ ಬರ್ತಿದ್ದ ಗೊತ್ತಿರಲಿಲ್ಲ ನಾವು ಡೈಲಿ ಟೆಸ್ಟನ್ನು ಮಾಡ್ತಾ ಇರ್ತೀವಿ ಅವತ್ತಿಂದ ಅವತ್ತು ರಿಸಲ್ಟನ್ನು ಹಾಕಿರ್ತೀವಿ ಅಂತ ರಿಸಲ್ಟನ್ನು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕಾಣಿಸ್ತಾ ಇತ್ತು ಒಂದು ಭಾಳ ಖುಷಿಯಾಗಿತ್ತು ನಮಗೂ ನಮ್ಮ ಮ್ಯಾನೇಜ್ಮೆಂಟ್ದವರಿಗೂ ಬಟ್ ಆಫ್ಟರ್ 2 ಮಂತ್ಸ್ ಹಿಸ್ ಗ್ರಾಫ್ ವಾಸ್ ಡಿಕ್ರೀಸಿಂಗ್ ದೆನ್ ಭಾಳ ಬೇಜಾರಾಯಿತು ನನಗೆ ಹಿಂಗೆ ಯಾಕೆ ಮಾಡ್ತಾ ಇದ್ದಾನೆ ಅಂಥೇಳಿ ಆವಾಗ ಅವನನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವನಿಗೆ ಅವನ ರಿಸಲ್ಟನ್ನು ಡಿಕ್ರೀಸ್ ಮಾಡೋದಕ್ಕೆ ಮೇನ್ ರೀಸನ್ ಏನಂತ ಗೊತ್ತಾಯಿತು ಅದೇನಂತಂದರೆ ಅವನ ಮೊಬೈಲ್ ಪ್ಲಸ್ ಅವನ ಅಟೆನ್ಷನ್ ಫಾರ್ ಸಮ್ ಅದರ್ ಥಿಂಗ್ ಈ ವಯಸ್ಸಲ್ಲಿ ಏನು ಅಂತ ನಿಮ್ಗೆ ಗೊತ್ತಿರ್ತದೆ ಅದನ್ನು ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಸಮ್ ಅದರ್ ಥಿಂಗ್ ಸೊ ಇವೆರಡು ಆ ಒಬ್ಬ ವಿದ್ಯಾರ್ಥಿಯ ಬಾಳನ್ನು ಹಾಳು ಮಾಡಿಬಿಡ್ತು ಸೊ ಮೊನ್ನೆ ಎನ್ಯುವಲ್ ಎಕ್ಸಾಮ್ ಅಂದರೆ ಫೈನಲ್ ಎಕ್ಸಾಮ್ ಮುಗಿದ ಮೇಲೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ಕೇಳಿದೆ ಸರ್ ನಂದೊಂದು 250 ಬರ್ಬೋದು ಅದು ನಾನು ಈ ಸಲ ಮತ್ತೆ ಲಾಂಗ್ ಟರ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ ಆವಾಗ ಅವನಿಗೆ ಹೇಳಿದೆ ಲಾಂಗ್ ಟರ್ಮಿಗೆ ಹೋಗಪ್ಪ ದಯವಿಟ್ಟು ನನ್ನಲ್ಲಂತೂ ನಾನು ಇನ್ನು ಕರ್ಕೊಳ್ಳೋದಿಲ್ಲ ಬಟ್ ಎಲ್ಲಿ ಬೇಕಾದರೂ ಹೋಗು ಬಟ್ ಒಂದು ಡಿಸಿಷನ್ನ ತೊಗೊಂಡು ಹೋಗು ನಿನ್ನ ಅಪ್ಪ ಅಮ್ಮ ನಿನ್ನ ಮೇಲೆ ಏನು ಆಸೆಯನ್ನು ಇಟ್ಟಿದ್ದಾರೆ ನಿನ್ನ ಮೇಲೆ ಯಾವ ಆಸೆಯನ್ನು ಇಟ್ಟುಕೊಂಡು ಇಲ್ಲಿಗೆ ಕಳಿಸ್ಕೊಟ್ರು ಅವರ ಆಸೆಯನ್ನು ಪೂರೈಸು ಒಂದು ಒಳ್ಳೆಯ ಮಗ ಅಂಥೇಳಿ ಅನ್ಸ್ಕೊ ಮಾರ್ಕ್ಸ್ ಕಡಿಮೆ ಬಿದ್ದರೂ ಅಡ್ಡಿಲ್ಲ ನಿನಗೆ ಕೆಪಾಸಿಟಿ ಇದೆ ಬಟ್ ನಿನ್ನ ಕಾನ್ಸಂಟ್ರೇಷನ್ ಇಲ್ಲ ಅದನ್ನು ಡೆವಲಪ್ ಮಾಡ್ಕೊ ಒಳ್ಳೆಯದಾಗಲಿ ಅಂಥೇಳಿ ಹೇಳ್ಕಳಿಸಿದೆ ಯಾಕೆ ನಿಮಗೆ ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸಿ ನಮ್ಮೆಲ್ಲರಿಗೂ ಕೂಡ ಬಹಳ ಉತ್ಸಾಹ ಇರ್ತದೆ ಬಹಳ ಆಸೆ ಆಕಾಂಕ್ಷೆಗಳಿರ್ತದೆ ನಾನು ಗೌರ್ಮೆಂಟ್ ಸೀಟೇ ತೊಗೋಬೇಕು MBBSಏ ಮಾಡಬೇಕು ಅನ್ನೋದು ಆಸೆ ಇರ್ತದೆ ಬಟ್ ನನ್ನ ಕಾನ್ಸಂಟ್ರೇಷನ್ ಮಾತ್ರ ಸ್ಟಡಿ ಮೇಲೆ ಇರೋದಿಲ್ಲ ಸಿ ಇದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಾನು ಆನ್ಲೈನ್ ಮಾಡ್ತೀನಿ ನಾನು ಆಫ್ಲೈನ್ ಮಾಡ್ತೀನಿ ಅನ್ನೋ ಒಂದು ಡೈಲೆಮಾದಲ್ಲೇ ತಮ್ಮ ಇಡೀ ಒಂದು ವರ್ಷವನ್ನು ಕಳೆದುಬಿಟ್ಟು ಎಕ್ಸಾಮಿಗೆ 1 ತಿಂಗಳ ಇದ್ದಾಗ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಡಿಮೆ ಮಾರ್ಕ್ಸನ್ನು ತೆಗಿತಾರೆ
ಒಂದು ಡಿಸಿಷನ್ ತಗೊಳ್ಳಿ, ನಾನು ಆನ್ಲೈನ್ ಮಾಡ್ತೀನಿ ಆಫ್ಲೈನ್ ಮಾಡ್ತೀನಿ. ಆನ್ಲೈನಲ್ಲಿ ಅದರದ್ದೇ ಆದಂಥ ಭಾಳಷ್ಟು ಡಿಸ್ಅಡ್ವಾಂಟೇಜಸ್ಗಳಿವೆ. ಆಫ್ಲೈನ್ಗಿಂತ ಜಾಸ್ತಿ ನಿಮಗೆ ಆನ್ಲೈನ್ದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸಿ, ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಕೆಲವೊಂದಷ್ಟು ತ್ಯಾಗಗಳನ್ನು, ಕೆಲವೊಂದಷ್ಟನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಗೊತ್ತಿರಲಿ, ನೀವು ಲಾಂಗ್ ಟರ್ಮ್ ಮಾಡ್ತೀವಿ ಅಂತ ಡಿಸಿಷನ್ ತಗೊಂಡು ಲಾಂಗ್ ಟರ್ಮ್ ಕೋಚಿಂಗಿಗೆ ಹೋದ್ರಿ ಅಂತ ಅಂದರೆ ನೀವು ಅಂದ್ಕೊಂಡಿರೋಂಥ ಸಾಧನೆ ಆಗೋದಿಲ್ಲ. ಅದು ಹೋದ ಮೇಲೆ ನಿಮ್ಮ ಮೈಂಡ್ ಸೆಟ್ ಏನಿರಬೇಕು ಬಹಳ ಇಂಪಾರ್ಟೆಂಟ್. ನಾನು ಹೇಳೋ ಅಂಥ ಒಂದಷ್ಟು ಪಾಯಿಂಟ್ಸ್ಗಳನ್ನು ತಲೆಯಲ್ಲಿಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಆಸೆ, ಸಿ, ನೀವು ನನ್ನ ನಾನು ಇರುವಂತಹ ಹಂಚಮನಿ ಕ್ಲಾಸಸ್ಗೆ ಬರಬೇಕಂತ ಏನಿಲ್ಲ, ಎಲ್ಲಿ ಬೇಕಾದ್ರೆ ಅಡ್ಮಿಷನ್ ತೊಗೊಳ್ಳಿ. ಬಟ್ ಒಳ್ಳೆಯ ರೀತಿಯಲ್ಲಿ ವರ್ಕ್ ಮಾಡಿ ನಿಮ್ಮ ಮತ್ತು ನಿಮ್ಮ ಸಾಧನೆ. ನಿಮ್ಮ ಸಾಧನೆ ಏನು? ನಿಮ್ಮ ಕತ್ತಿನಲ್ಲಿ ಆ ಒಂದು ಸ್ಟೆತೋಸ್ಕೋಪ್ ಬೇಕು ಅನ್ನೋದು. ಆ ಒಂದು ಸಾಧನೆ ಮತ್ತು ನಿಮ್ಮ ಮಧ್ಯೆ ಯಾರಾದರೂ ಶತ್ರುಗಳು ಇದ್ದಾರೆ ಅಂತ ಇದ್ದರೆ ಅದು ಓನ್ಲಿ ನಿಮ್ಮ ಮೊಬೈಲ್. ಗೊತ್ತಿರಲಿ ದಯವಿಟ್ಟು ವಿದ್ಯಾರ್ಥಿಗಳೇ, ನಾನು ಇಷ್ಟೊಂದು ವರ್ಷದಿಂದ ನಾನು ಎಜುಕೇಷನ್ ಫೀಲ್ಡಲ್ಲಿ ಇದ್ದೀನಿ. ಸೊ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಮಗೆಲ್ಲ ಗೊತ್ತಿರ್ತದೆ, ಅದನ್ನು ಹೇಳ್ತಾ ಇರ್ತೀವಿ. ವಿದ್ಯಾರ್ಥಿಗಳಾದ ನೀವು ಅದನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಇದು ತಪ್ಪಪ್ಪ, ಇದನ್ನು ಮಾಡಬೇಡ ಅಂತ ಹೇಳ್ತೀವಿ. ಆದರೂ ನೀವು ಅದನ್ನು ಮಾಡ್ತೀರಿ. ಯಾಕಂತಂದರೆ ಅದರಲ್ಲಿ ಸಿಗುವಂಥ ಸುಖ ಅಂದರೆ ಸಂತೋಷ. ನಿಮಗೆ ಇವತ್ತೇನು ಸ್ಟೇಟಸ್ ಹಾಕಿಬಿಟ್ಟೆ, ಒಂದು 50 ಜನ 100 ಜನ 200 ಜನ ನೋಡಿಬಿಟ್ರು ಅಂದರೆ ಭಾಳ ಖುಷಿ ನಿಮಗೆ. ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಸ್ಟೋರಿ ಹಾಕಿಬಿಟ್ಟೆ, 200 300 ಜನ ಫಾಲೋ ಮಾಡಿಬಿಟ್ರು ನೋಡಿಬಿಟ್ರು ಅಂದರೆ ಭಾಳ ಖುಷಿ. ಬಟ್ ಇವು ಯಾವುದೂ ಕೂಡ ನೀವು ಡಾಕ್ಟರ್ ಆಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಗೊತ್ತಿರಲಿ. ಹಾಗಂತೇಳಿ ಸರ್ ಡಾಕ್ಟರ್ ಡಾಕ್ಟರ್ ಅಂತೀರಿ, ಡಾಕ್ಟರ್ ಬಿಟ್ಟರೆ ಬೇರೆ ಜಗತ್ತೇ ಇಲ್ವಾ ಅಂತ ಕೇಳಬೇಡಿ. ನಾನು ಹೇಳ್ತಿರೋದು ಲಾಂಗ್ ಟರ್ಮ್ ನೀಟ್ ಮಾಡಬೇಕು, ನಾ ಡಾಕ್ಟರೇ ಆಗಬೇಕು ಅನ್ನೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದು ಒಂದೇ ಜೀವನ ಅಲ್ಲ, ಇದರ ಬದಲಿಗೆ ಇದರ ಪೂರಕವಾಗಿ ಭಾಳಷ್ಟು ಬೇರೆ ಬೇರೆ ಉದ್ಯೋಗಗಳಿದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆದರೆ ಯಾರು ಇದನ್ನೇ ಮಾಡಬೇಕು ಅಂತ ಇದ್ದೀರಿ ಅವರಿಗೆ ಒಂದಷ್ಟು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಇಷ್ಟು ದಿನ ಅದು ಹೇಳ್ದಂಗೆ ನೀವು ಕೇಳಿದಿರಿ, ಇನ್ಮೇಲೆ ನೀವು ಹೇಳ್ದಂಗೆ ಅದು ಕೇಳಿ. ನಿನಗೆ ಬೇಕು ಅಂದಾಗ ಅದನ್ನು ಯೂಸ್ ಮಾಡು, ಅದು ಯೂಸ್ ಮಾಡು ಮಾಡು ಅಂತಿರ್ತದೆ, ಆವಾಗೆಲ್ಲ ಯೂಸ್ ಮಾಡೋದಲ್ಲ. ಆದಷ್ಟು ಸೋಷಿಯಲ್ ಮೀಡಿಯಾಸ್ಗಳಿಂದ ದೂರ ಇರಿ. ಎಷ್ಟು ಉಪಯೋಗ ಬೇಕು ಅಷ್ಟೇ ತೊಗೊಳ್ಳಿ. ಸಿ, ಒಂದೇ ಸಾರಿಗೆ ನಮಗೆ ಹತ್ತಿರುವಂತಹ ಈ ಒಂದಷ್ಟು ಹ್ಯಾಬಿಟ್ಸ್ಗಳನ್ನು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅದನ್ನು ಬಿಡ್ತಾ ಹೋಗಿ. ಇವತ್ತು ಒಂದೇ ಸಲ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿಬಿಡೋದು ಗುಡ್ ಬೈ ವಾಟ್ಸಪ್ ಅಂಥೇಳಿ, ಅಲ್ಲ ಅದನ್ನು ಹೇಳ್ತಾ ಇಲ್ಲ ನಾನು. ನಿಮಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲದೂ ಬೇಕು. ನೋಡಿ, ದಿವಸ ದಿವಸ ಅದನ್ನು ಕಡಿಮೆ ಮಾಡ್ಕೋತಾ ಬನ್ನಿ. ಡೆಫಿನೆಟ್ಲಿ ದ ಒನ್ ಡೇ ಯು ವಿಲ್ ಕೀಪ್ ಯುವರ್ ಮೋರ್ ಕಾನ್ಸಂಟ್ರೇಷನ್ ಆನ್ ದ ಸ್ಟಡೀಸ್ ದ್ಯಾನ್ ದಟ್. ಯಾಕಂದ್ರೆ ಒಂದು ಲೆವೆಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಇವು ಯಾವುದು ನಿಮ್ಮ ಹೆಲ್ಪಿಗೆ ಬರೋದಿಲ್ಲ, ನೀವು ಬೆವರು ಹರಿಸಿ ಮಾಡಿದಂತಹ ಸ್ಟಡಿ ಮಾತ್ರ ನಿಮ್ಮ ಹೆಲ್ಪಿಗೆ ಬಂದಿದೆ. ನಾನು ಹೇಳಿದ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕುವಂತಹ ಎಬಿಲಿಟಿ ಇದೆಯಾ ನಿಮಗೆ, ನೀಟ್ ಕೋಚಿಂಗ್ ಲಾಂಗ್ ಟರ್ಮ್ ಕೋಚಿಂಗ್ ಅವಶ್ಯಕತೆ ಇದೆ. ಸೊ ಅದನ್ನು ಬಿಟ್ಟು ನನಗೆ ಮೊಬೈಲ್ ಬಿಡೋದಕ್ಕಾಗೋದಿಲ್ಲ, ಸೋಷಿಯಲ್ ಮೀಡಿಯಾಗಳಿಂದ ನಾನು ದೂರ ಇರೋಕ್ಕಾದಾಗೂ ಆಗೋದಿಲ್ಲ ಅಂದಾಗ ಯಾವುದೇ ಸಾಧನೆಯನ್ನು ನಾನು ಮಾಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪೇರೆಂಟ್ಸ್ಗೂ ಹೇಳಿ, ಇದನ್ನು ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಪೇರೆಂಟ್ಸ್ ಏನು, ದೇ ಆರ್ ರೆಡಿ ಫಾರ್ ಎವ್ರಿಥಿಂಗ್. ಗೊತ್ತಿರಲಿ, ನಿಮ್ಮ ಮೇಲೆ ಇಷ್ಟು ಪ್ರೀತಿ ಇದೆಯಲ್ಲ ಅವರಿಗೆ, ನೀವು ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ರೆಡಿ ಇದ್ದಾರೆ. ನೀವು ಇನ್ನೊಂದು ಸಾರಿ ಡ್ರಾಪ್ ತೊಗೋತೀನಿ ಅಂತ ಹೇಳ್ತೀರಿ, ಎಸ್ ಅಂತ ಹೇಳ್ತಾರೆ. ಎಸ್ ಅಂತ ಹೇಳೋದಿಲ್ಲ ಅಂದರೆ ಆ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಮಗ ಪ್ರಾಮಾಣಿಕವಾಗಿ ಇನ್ನೊಂದು ಡ್ರಾಪ್ ತೊಗೋತೀನಿ ಅಂತ ಕೇಳ್ತಾ ಇದ್ದರೆ ದಯವಿಟ್ಟು ಎಸ್ ಅಂತ ಹೇಳಿ, ಹಿ ಈಸ್ ಗೋಯಿಂಗ್ ಟು ಅಚೀವ್. ಆದರೆ ವಿದ್ಯಾರ್ಥಿಗಳಾದ ನಿಮ್ಮಲ್ಲೂ ಕೂಡ ಆ ಒಂದಷ್ಟು ಛಲ ಇರಲಿ, ಆ ಒಂದಷ್ಟು ಸ್ಯಾಕ್ರಿಫೈಸ್ಗಳನ್ನು ಮಾಡೋದಕ್ಕೆ ನಿಮಗೆ ರೆಡಿಯಾಗಿ. ಮೊದಲು ಮೊಬೈಲ್ ದೂರ ಇಡಿ, ಫ್ರೆಂಡ್ಸ್ ಸರ್ಕಲನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಯಾವುದೋ ಒಂದು ಹೊಸ ಊರಿಗೆ ಹೋಗ್ತೀರಿ, ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಗರ್ಲ್ ಫ್ರೆಂಡ್ಸ್ ಸಿಗ್ಬೋದು, ಬಾಯ್ ಫ್ರೆಂಡ್ಸ್ ಸಿಗ್ಬೋದು. ಯಾವುದನ್ನು ಯಾರನ್ನು ಎಲ್ಲಿ ಇಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಯಾಕಂದರೆ ನಿಮ್ಮ ಮೇನ್ ಏಮ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಬಂದಿಲ್ಲ ನೀವಿಲ್ಲಿ, ಇಲ್ಲಿ ಬಂದಿರೋದು ಓದೋದಕ್ಕೆ, ಒಂದು ಅಚೀವ್ಮೆಂಟನ್ನು ಮಾಡೋದಕ್ಕೆ. ಅದನ್ನು ತಲೆಯಲ್ಲಿಟ್ಕೊಳ್ಳಿ. ಇದರೆಲ್ಲದರ ಜೊತೆ ನೀವೇನಾದರೂ ಆಲ್ರೆಡಿ ನೀಟ್ ಕೋಚಿಂಗ್ ಹೋಗಬೇಕು, ನಾ ಎಲ್ಲಿ ಹೋಗಬೇಕು ಅನ್ನೋ ಒಂದು ಡೌಟ್ ಇದ್ದರೆ, ಒಂದು ಅಫೋರ್ಡೇಬಲ್ ಪ್ರೈಸಲ್ಲಿ ನಾನು ವರ್ಕ್ ಮಾಡುವಂಥ ಹಂಚಿನ ಮನಿ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇರುವಂಥ ನೀಟ್ ಲಾಂಗ್ ಟರ್ಮ್ ಕೋಚಿಂಗನ್ನು ನೀವು ಸೇರ್ಕೊಳ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಪ್ರಮೋಷನ್ ಅಂತಂದರೆ ಬೇರೆ ಯಾವುದು ನಾನು ಇನ್ಕ್ಲೂಡೆಡ್ ಇಲ್ಲದೇ ಇರುವಂಥದ್ದನ್ನು ನಾನು ನಿಮಗೆ ಹೇಳೋದು, ಅದನ್ನು ಹೋಗಿ ಅಲ್ಲಿ ಮಾಡಿ ಅಂಥೇಳಿ ಅಲ್ಲ. ನಾನು ಸ್ವತಃ ಇಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಹಂಚಿನ ಮನಿ ಇನ್ಸ್ಟಿಟ್ಯೂಷನ್ನಲ್ಲಿ ನಾವು ನಡೆಸುವಂಥ ಹಂಚಿನ ಮನಿ ನೀಟ್ ಕೋಚಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ಅಫೋರ್ಡೇಬಲ್ ಪ್ರೈಸಲ್ಲಿ
ಒಂದು ಒಳ್ಳೆಯ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಒಂದು ಕೋಚಿಂಗನ್ನು ಕೊಡ್ತೀವಿ. ಸೊ ದಿವಸಕ್ಕೆ 4 hours ಸ್ಟಿಚಿಂಗ್ ಇರ್ತದೆ, ಅದಾದಮೇಲೆ 4 hours ಸ್ಟಡಿ ಅವರ್ಸ್ ಇರ್ತದೆ, ಅದಾದಮೇಲೆ ಡೈಲಿ ಟೆಸ್ಟ್ಗಳನ್ನು ನಿಮಗೆ ಮಾಡ್ತೀವಿ. ಡೈಲಿ ಟೆಸ್ಟ್ ಇರ್ತದೆ, ಅವತ್ತಿನ ಅವತ್ತು ರಿಸಲ್ಟನ್ನು ಹಾಕ್ತೀವಿ, ನಿಮ್ಮ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಕಳಿಸಿರ್ತೀವಿ, ಅಥವಾ ಆ ರಿಸಲ್ಟನ್ನು ನೀವು ಅಲ್ಲೂ ಕೂಡ ನೋಡ್ಬೋದು. ರಾತ್ರಿ 11 ಗಂಟೆಯ ತನಕನೂ ಕೂಡ ನೀವು ಹಂಚಮನಿ ಕ್ಲಾಸಸ್ಸಲ್ಲೇ ಕೂತ್ಕೊಂಡು ಓದ್ಬೋದು. ಯಾಕಂದರೆ ನಮ್ಮ ಹಾಸ್ಟೆಲ್ಲು ಕೂಡ ಅಲ್ಲೇ ಪಕ್ಕದಲ್ಲೇ ಇರ್ತದೆ, ವಾಕೇಬಲ್ ಡಿಸ್ಟೆನ್ಸ್ ಇರ್ತದೆ. ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದರ ಒಂದು ಪ್ರೈಸ್ ಎಷ್ಟು, ಅಂದರೆ ಕೋಚಿಂಗ್ ಎಷ್ಟು, ಎಷ್ಟು ದುಡ್ಡು, ಎಷ್ಟು ಹಾಸ್ಟೆಲ್ ಫೆಸಿಲಿಟಿ, ಇವೆಲ್ಲವನ್ನು ನೀವು ನಾನು ಇಲ್ಲಿ ಕೆಳಗಡೆ ತೋರಿಸ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು. ನಮ್ಮ ಕ್ಲಾಸಸ್ 15 August ಸ್ಟಾರ್ಟ್ ಆಗ್ತಾ ಇದೆ, 15 or 16 ಸ್ಟಾರ್ಟ್ ಆಗ್ತದೆ. ಸೊ ಅಷ್ಟರೊಳಗೆ ಬಂದು ಎನ್ರೋಲ್ ಮಾಡ್ಕೊಳ್ಳಿ ಇಫ್ ಯು ವಾಂಟ್ ಟು ಜಾಯಿನ್ ಅಸ್. ಬಟ್ ನಾವು ನಿಮಗೆ ಹೇಳೋದಿಷ್ಟೇ, ನಾನು ನಿಮಗೆ ಲಾಸ್ಟ್ ಇಯರ್ ರಿಸಲ್ಟನ್ನು ಕೂಡ ತೋರಿಸ್ತೀನಿ, ಈ ವರ್ಷದ ಎಕ್ಸ್ಪೆಕ್ಟೆಡ್ ಸ್ಕೋರ್ಗಳನ್ನು ಕೂಡ ತೋರಿಸ್ತೀನಿ. ಆದರೆ ನಾನು ಹೇಳಿದ ಹಾಗೆ ನೀವು ಯಾರ್ಯಾರು ಇಲ್ಲಿ ಬರ್ತೀರಿ ಎಲ್ಲರನ್ನು ನಾನು ನೀಟ್ ಡಾಕ್ಟರ್ನಾಗಿ ಮಾಡ್ತೀನಿ ಅನ್ನೋ ಪ್ರಾಮಿಸನ್ನು ನಾನು ಮಾಡೋದಿಲ್ಲ, ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮಗೆ ನಿಜವಾಗಲೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ, ನಾನು ಕಲಿತೀನಿ ಸರ್, ನನಗೊಂದು ಎನ್ವಿರಾನ್ಮೆಂಟ್ ಬೇಕು, ನನಗೊಂದು ಗೈಡೆನ್ಸ್ ಬೇಕು, ಐ ಆಮ್ ಗೋಯಿಂಗ್ ಟು ಅಚೀವ್ ಎನಿಥಿಂಗ್ ಇನ್ ಮೈ ಲೈಫ್ ಅನ್ನೋ ಒಂದು ದೃಢ ಸಂಕಲ್ಪ ಇದ್ದರೆ, ಲಕ್ಷ ಲಕ್ಷ ರೂಪಾಯಿಗಳನ್ನ ಕೊಟ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ನನಗೆ ಕೋಚಿಂಗ್ ತೊಗೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿಮ್ಮದಾಗಿದ್ದರೆ, ಎಸ್ ಯು ಕ್ಯಾನ್ ಜಾಯ್ನ್ ಅಸ್ ಹಂಚಮನಿ ಕ್ಲಾಸಸ್ ಧಾರವಾಡ. ಸೊ ನಮ್ಮದು ಒಳ್ಳೆಯ ಒಂದು ಗುಡ್ ಟೀಮ್ ಆಫ್ ಲೆಕ್ಚರ್ಸ್ ಇದೆ. ಡೈಲಿ ನಿಮಗೆ ಟೆಸ್ಟ್ ಇರ್ತದೆ, ಅದರ ಸೊಲ್ಯೂಷನ್ಸನ್ನು ನಿಮಗೆ ಡಿಸ್ಕಸ್ ಮಾಡಿರ್ತೀವಿ. ಇವೆಲ್ಲದರ ಜೊತೆಗೆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನ ನಿಮಗೆ ಕ್ರಿಯೇಟ್ ಮಾಡ್ತೀವಿ. ಸೊ ಬಟ್ ಒಂದು ಸೂಚನೆ ಏನಂತಂದರೆ, ದಯವಿಟ್ಟು ನೀವು ಕ್ಲಾಸಸ್ ಪ್ರಿಮೈಸಿನಲ್ಲಿ, ಹಂಚಿನಮನಿ ಕ್ಲಾಸಸ್ ಪ್ರಿಮೈಸಿನಲ್ಲಿ ಮೊಬೈಲನ್ನು ಯೂಸ್ ಮಾಡೋ ಹಾಗಿಲ್ಲ. ದಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ್ಯಂಡ್ ಇದನ್ನು ನೀವು ಅಡ್ಮಿಷನ್ಗೆ ಬಂದಾಗಲೂ ಕೂಡ ನಾವು ಕಂಪಲ್ಸರಿಯಾಗಿ ಹೇಳಿರ್ತೀವಿ. ಯಾಕಂತಂದರೆ ನಿಮ್ಮನ್ನು ಯಾರಾದರೂ ಕೆಡಿಸ್ತಾ ಇದ್ದಾರೆ ಅಂತಂದರೆ ಅದು ಮೊಬೈಲ್ ಮಾತ್ರ. ಅದಕ್ಕಾಗಿ ನಾವು ಅದನ್ನು ಕಂಪಲ್ಸರಿಯಾಗಿ ಈ ವರ್ಷ ಅಲೋ ಮಾಡ್ತಾ ಇಲ್ಲ. ಸರ್, ನಾನು ಇಂತಹ ಅಟ್ಮಾಸ್ಫಿಯರಿಗೋಸ್ಕರ ಕಾಯ್ತಾ ಇದ್ದೀನಿ, ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಒಂದು ಆಸೆ ಇದ್ದರೆ ದಯವಿಟ್ಟು ಬನ್ನಿ, ಧಾರವಾಡದಲ್ಲಿ ಭೇಟಿಯಾಗೋಣಂತೆ. ಹಂಚಿನಮನಿ ಕ್ಲಾಸಸ್ ಧಾರವಾಡ. ಈ ಒಂದು ವಿಡಿಯೋದ ಕೊನೆಗೆ ನಿಮಗೆ ನಮ್ಮ ಲಾಸ್ಟ್ ಇಯರ್ ರಿಸಲ್ಟನ್ನು ಕೂಡ ತೋರಿಸ್ತೀನಿ, ಅದರ ಜೊತೆಗೆ ಈ ವರ್ಷದ ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ಕೂಡ ತೋರಿಸ್ತೀನಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದರೆ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಗೂಗಲ್ ಫಾರ್ಮ್, ಒಂದು ನಮ್ಮ ಹಂಚಿಮನಿ ಕ್ಲಾಸಸ್ಸನ್ನು ಗೂಗಲ್ ಫಾರ್ಮನ್ನು ಕೊಟ್ಟಿದ್ದೀವಿ, ಆ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದಿರಿ ಅಂತಂದರೆ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ನೀವು ಕೂಡ ಮಾಡ್ಬೋದು, ನಮ್ಮವರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಒಂದು ಗೂಗಲ್ ಫಾರ್ಮನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಲಾಸ್ಟ್ ಇಯರ್ ಝಲಕ್ಗಳನ್ನು ತೋರಿಸ್ತೀನಿ, ಅದನ್ನು ಕೂಡ ನೋಡಿಕೊಂಡು ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಆಲ್ ದ ಬೆಸ್ಟ್, ಬನ್ನಿ ಧಾರವಾಡಕ್ಕೆ, ಮೀಟ್ ಆಗೋಣಂತೆ. ನಮ್ಮ ಹಂಚಿನಮನಿ ಇನ್ಸ್ಟಿಟ್ಯೂಷನ್ನ ಲಾಸ್ಟ್ ಇಯರ್ ರಿಸಲ್ಟ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು 2021 ರಿಸಲ್ಟ್ ನೋಡ್ಬೋದು. ಇದು ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರೋದು ಡಿಫ್ರೆಂಟ್ ಮೆಡಿಕಲ್ ಕಾಲೇಜಸ್ಗಳಿಗೆ ಅಡ್ಮಿಷನ್ ತೊಗೊಂಡಿರುವಂತಹ ವಿದ್ಯಾರ್ಥಿಗಳು. ಸೊ ಇಲ್ಲೂ ಕೂಡ ಆರ್ಮ್ಫೋರ್ಡ್ ಮೆಡಿಕಲ್ ಸೈನ್ಸ್ ಅಂದರೆ AFMC ಅಂತ ನಾವೇನು ಹೇಳ್ತೀವಿ. ಸೊ ಕಿಮ್ಸ್, ಹುಬ್ಳಿ, ಬೆಳಗಾವಿ, ESIC, ಕೊಡಗು, ಬಿಮ್ಸ್, SDM. ಸೊ ಯು ಕ್ಯಾನ್ ಸಿ ದ್ಯಾಟ್. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಡೈಲಿ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ. ಸೊ ಅಸಿಸ್ಟೆಡ್ ರೀಡಿಂಗ್ ಸೆಷನ್ಸ್ ಇರ್ತದೆ, ರೆಗ್ಯುಲರ್ ವೀಕ್ಲಿ ಟೆಸ್ಟ್ ಇರ್ತದೆ, ವೀಕ್ಲಿ 720 marks ಟೆಸ್ಟ್ ಇರ್ತದೆ, ಮಂತ್ಲಿ 720 marks ಟೆಸ್ಟ್ ಇರ್ತದೆ, ಸಿರೀಸ್ ಆಫ್ ಮಾಕ್ ಟೆಸ್ಟ್ ಇರ್ತದೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ. ಸೊ ಇವೆಲ್ಲವೂ ಕೂಡ ನಿಮಗೆ ಒಂದು ಅಫೋರ್ಡೇಬಲ್ ಪ್ರೈಸಲ್ಲಿ ಕೊಡುವಂತಹ ಒಂದು ಪ್ರಯತ್ನ ನಮ್ಮದು. ಇದರ ಜೊತೆಗೆ ಈ ವರ್ಷದ ಪ್ರೆಡಿಕ್ಟೆಡ್ ಸ್ಕೋರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಬಟ್
ನಮ್ಮ ವಿದ್ಯಾರ್ಥಿಗಳು ಕೀ ಆನ್ಸರ್ನ ನೋಡಿಬಿಟ್ಟು ಹೇಳಿರುವಂತಹ ಕೆಲವೊಂದಷ್ಟು ಸ್ಕೋರ್ಗಳನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಹೋಗಿ, ಇದು ಪ್ರಿವಿಯಸ್ ಇಯರ್ ಮಾರ್ಕ್ಸ್, ಅಂದರೆ ನಮ್ಮಲ್ಲಿ ಬರೋದಕ್ಕಿಂತ ಮುಂಚೆ ಇದ್ದಂತಹ ಮಾರ್ಕ್ಸು ಮತ್ತು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್, ಈ ವರ್ಷ ಎಕ್ಸ್ಪೆಕ್ಟೆಡ್ ಮಾರ್ಕ್ಸನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ರಿಸಲ್ಟ್ ಬಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಯಾಕಂತಂದರೆ ಇದು NTAದವರು ಕೊಟ್ಟಿರುವಂತಹ ಕೀ ಆನ್ಸರಿಂದ ನೋಡಿರುವಂಥದ್ದಲ್ಲ. ಸೊ ಈ ರೀತಿಯಾಗಿ ಈ ವರ್ಷದ ಒಂದು ಪ್ರೆಡಿಕ್ಷನ್ ನಿಮ್ಮ ಕಣ್ಮುಂದೆ ಕಾಣ್ತಾ ಇರೋದು. L1 L2 ಅಂದರೆ ನಮ್ಮದು ಎರಡು ಬ್ಯಾಚ್ ಇತ್ತು, ಅದರದ್ದು ಒಂದು L1 L2 ಅಂತ ಹೇಳಿದ್ವಿ. ಸೊ ಇದು ಲಾಸ್ಟ್ ಇಯರ್ ಮಾರ್ಕ್ಸು ಮತ್ತು ಈ ವರ್ಷದ ಪ್ರೆಡಿಕ್ಷನ್ ನಿಮಗೆ ಇಲ್ಲಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾರ್ಕ್ಸ್ಗಳು ಬಿದ್ದಿರೋವಂಥದ್ದು ಅಥವಾ ಎಕ್ಸ್ಪೆಕ್ಟಿಂಗ್ ಫ್ರಾಮ್ ದ ಸ್ಟೂಡೆಂಟ್ಸ್. ಸೊ ಇದಿಷ್ಟು ನಮ್ಮ ಹಂಚಿನಮನೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.